हाय गाइस नमस्ते, वेलकम टू मै चैनल टेक ब्रो कन्नड। नानु निम्म संदीप शेट्टी, टेक न्यूज एपिसोड 539 ಗೆ ಎಲ್ಲರಿಗೂ ಕೂಡ ಸ್ವಾಗತ। ಇವತ್ತಿನ ಟೆಕ್ ನ್ಯೂಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದುವರೆಗೂ ನೀವು ಏನಾದರೂ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ। ಒಂದ್ಸಲ ವಿಡಿಯೋ ನೋಡಿ ನಿಮಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇವತ್ತೊಂದು ಕ್ವೆಶ್ಚನ್ ಕೇಳ್ತೀನಿ, ಇವಾಗ ನಾರ್ಮಲ್ ಆಗಿ ನಮಗೆ ಟೆಲಿಕಾಂ ಆಪರೇಟರ್ಸ್ ಇರ್ತಾರಲ್ಲ, ಜಿಯೋ, ಏರ್ಟೆಲ್, ವೋಡಾಫೋನ್, ಐಡಿಯಾ, BSNL, ಸೊ ಈ ರೀತಿಯಾಗಿ ಈ ವರ್ಷದಲ್ಲಿ ಟಾಪ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತಾ ಇದೀರ ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ। ನಿಮಗೆ ಇದಕ್ಕೆ ಆನ್ಸರ್ ನೀ ಟೆಕ್ ನ್ಯೂಸ್ ಅಲ್ಲೇ ಸಿಗುತ್ತೆ। ಫಸ್ಟ್ ಗೆಸ್ ಮಾಡ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಆಮೇಲೆ ನಿಮ್ ಆನ್ಸರ್ ಕರೆಕ್ಟ್ ಆ ರಾಂಗ್ ಅಂತ ಹೇಳ್ಬಿಟ್ಟು ಆಮೇಲೆ ಚೆಕ್ ಮಾಡ್ಕೊಳ್ಳಿ। ಇವತ್ತಿನ ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ। ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ರಿಯಲ್ಮಿ ಇಂದ ರಿಯಲ್ಮಿ GT Neo 5 SE ಈ ಒಂದು ಮೊಬೈಲ್ ನ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ। ಮೊಬೈಲ್ ಮಾತ್ರ ಸೂಪರ್ ಡೂಪರ್ ಅಂತಾನೆ ಹೇಳ್ಬೋದು, ಸ್ಪೆಸಿಫಿಕೇಶನ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಪ್ರೈಸ್ ಮಾತ್ರ ಇನ್ನ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು। ರೀಸನಬಲ್ ಪ್ರೈಸ್ ಅಲ್ಲಿ ಲಾಂಚ್ ಮಾಡಿದ್ದಾರೆ ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.74 inches AMOLED ಡಿಸ್ಪ್ಲೇ ಇಂದ ಬರುತ್ತೆ। 144Hz ರಿಫ್ರೆಶ್ ಗೆ ಸಪೋರ್ಟ್ ಮಾಡುತ್ತೆ, ತುಂಬಾ ಸ್ಮೂತ್ ಇರುತ್ತೆ ಅಂತಾನೆ ಹೇಳ್ಬೋದು। ಗೇಮ್ಸ್ ಆಡಬೇಕಾದ್ರೆ ಮಾತ್ರ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ। ಇನ್ನ ಇದರಲ್ಲಿ Snapdragon 7+ Gen 2 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ। ಈ ಪ್ರೊಸೆಸರ್ ನ ರೀಸೆಂಟ್ ಆಗಿ ಲಾಂಚ್ ಮಾಡಿದ್ರು, ಇವಾಗ ಈ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ। ಇನ್ನ ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೇಟ್ ಸೈಡ್ ನಿಮಗೆ ಟ್ರಿಪಲ್ ಕ್ಯಾಮೆರಾ ಸೆಟಪ್ ಇರುತ್ತೆ, ಮೇನ್ ಕ್ಯಾಮೆರಾ 64 MP, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಗೆ ಸಪೋರ್ಟ್ ಮಾಡುತ್ತೆ, ಸೆಕೆಂಡರಿ ಕ್ಯಾಮೆರಾ 8 MP ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮೆರಾ 2 MP ಮ್ಯಾಕ್ರೋ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 MP ಇರುತ್ತೆ, ಆಂಡ್ರಾಯ್ಡ್ 13 ಇಂದ ಬರುತ್ತೆ। ಬ್ಯಾಟರಿ ನೋಡ್ಕೊಂಡ್ರೆ 5500 mAh ಬ್ಯಾಟರಿ ಇರುತ್ತೆ, 100W ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ। ಇನ್ನ ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ಸ್ಟಾರ್ಟಿಂಗ್ ಪ್ರೈಸ್ 25,000 ಇಟ್ಟಿದ್ದಾರೆ, ಅದು ಕೂಡ 8GB 256GB ಮಾಡೆಲ್ ನ 25,000 ಕ್ಕೆ ಲಾಂಚ್ ಮಾಡಿದ್ದಾರೆ। ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು, ನಮ್ಮ ಇಂಡಿಯಾದಲ್ಲಿ ಏನಾದ್ರೂ 25,000 ರೇಂಜ್ ಅಲ್ಲಿ ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ರೆ ಮೊಬೈಲ್ ಸೇಲ್ಸ್ ಮಾತ್ರ ವಿಪರೀತವಾಗಿರುತ್ತೆ। ಆದ್ರೆ ಆ ಪ್ರೈಸ್ ರೇಂಜ್ ಗೆ ಲಾಂಚ್ ಮಾಡೋದಿಲ್ಲ, 1,000 ಜಾಸ್ತಿ ಆದ್ರೂ ಇರ್ತಾರೆ। ಸೊ ನೋಡೋಣಂತೆ ಈ ಒಂದು ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ। ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಏಪ್ರಿಲ್ ಇಂದ, ಏಪ್ರಿಲ್ ಅಂದ ತಕ್ಷಣ ನಮ್ಗೆಲ್ಲರಿಗೂ ಕೂಡ ಏನ್ ನೆನಪಾಗುತ್ತೆ, ಏಪ್ರಿಲ್ ಫುಲ್ ನೆನಪಾಗ್ತಾ ನಾವು ಸಣ್ಣವರಿದ್ದಾಗಂತೂ ಏಪ್ರಿಲ್ ಬಂತು ಅಂದ್ರೆ ಒಂದ್ ರೀತಿ ನಮಗೆ ಹಬ್ಬ ಅಂತಾನೆ ಹೇಳ್ಬೋದು, ಯಾಕಂದ್ರೆ ಫಸ್ಟ್ ಡೇ ನಾವು ಸ್ಕೂಲಿಗೆ ಹೋಗಿದ ಮೇಲೆ ಎಷ್ಟು ಜನಕ್ಕೆ ನಾವು ಏಪ್ರಿಲ್ ಫುಲ್ ಆದ್ರೆ ಮಾಡ್ತಾ ಇದ್ವಿ, ಆ ದಿನ ಪೂರ್ತಿ ನಮಗೆ ಏಪ್ರಿಲ್ ಫುಲ್ ಅಂತಾನೆ ಹೇಳ್ಬೋದು, ತುಂಬಾನೇ ಎಂಜಾಯ್ ಮಾಡ್ತಾ ಇದ್ವಿ। ಇವಾಗ ಬರ್ತಾ ಬರ್ತಾ ದೊಡ್ಡವ್ರು ಆಗ್ತಾ ಆಗ್ತಾ ನಮಗೆ ಆ ಒಂದು ಮಜಾನೇ ಹೋಗ್ಬಿಡುತ್ತೆ, ಯಾಕಂದ್ರೆ ಇವಾಗ ಯಾರು ಕೂಡ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಯಾರನ್ನು ಕೂಡ ಫೂಲೇ ಮಾಡೋದಿಲ್ಲ। ಆದ್ರೆ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಒಂದ್ ಸ್ವಲ್ಪ ಏಪ್ರಿಲ್ ಫುಲ್ ಬಗ್ಗೆ ಮಾತಾಡೋಣಂತೆ, ಅಂದ್ರೆ ದೊಡ್ಡ ದೊಡ್ಡ ಕಂಪನೀಸ್ ಅವರು ನಮ್ಮ ಮೇಲೆ ಏಪ್ರಿಲ್ ಫುಲ್ ಆದ್ರೆ ಮಾಡಿದ್ದಾರೆ। ಅದರಲ್ಲಿ ಮೊದಲನೇದಾಗಿ ನೋಡ್ಕೊಂಡ್ರೆ ನಮಗೆ ಆಸೆಸ್ ಇಂದ, ಸೊ ಆಸೆಸ್ ಕಂಪನಿ ಬಂದ್ಬಿಟ್ಟು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ, ಇವರು ರೋಗ್ ಸೀರೀಸ್ ಅಲ್ಲಿ ನಮಗೆ ಒಂದ್ ಸ್ವಲ್ಪ ಗೇಮಿಂಗ್ ರಿಲೇಟೆಡ್ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಿರ್ತಾರೆ। ಇವರು ಬಂದ್ಬಿಟ್ಟು ಏನ್ ಹೇಳಿದ್ದಾರೆ ಅಂದ್ರೆ ಎಷ್ಟು ದಿವಸ ಅಂತ ಹೇಳ್ಬಿಟ್ಟು ನೀವು ಪಿಸಿ ಅಲ್ಲಿ ಗೇಮ್ಸ್ ಆಡ್ತೀರಾ, ಒಂದು ಟ್ಯಾಬ್ ತರ್ತೀವಿ, ಹಾಗೆ ಬಂದ್ಬಿಟ್ಟು ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಬಟನ್ಸ್ ನ ಕೊಡ್ತೀವಿ, ಇದನ್ನ ಯೂಸ್ ಮಾಡ್ಕೊಂಡು ಪಿಸಿ ಅಲ್ಲಿ ನೀವು ಏನೇನೆಲ್ಲ ಗೇಮ್ಸ್ ಆಡ್ತೀರೋ ಅದನ್ನ ಇದರಲ್ಲೂ ಕೂಡ ಆಡಿ ಅಂತ ಹೇಳ್ಬಿಟ್ಟು ಒಂದು ಆಡ್ ಆದ್ರೆ ರಿಲೀಸ್ ಮಾಡಿದ್ರು। ತುಂಬಾ ಜನ ಇದನ್ನ ನಂಬಿಟ್ಟಿದ್ರು, ಯಾವಾಗಪ್ಪ ಇದನ್ನ ಲಾಂಚ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಗೆ ನೋಡ್ಕೊಂಡ್ರೆ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು। ಆದ್ರೆ ಐಡಿಯಾ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು, ಕಾನ್ಸೆಪ್ಟ್ ಮಾತ್ರ ತುಂಬಾನೇ ಚೆನ್ನಾಗಿದೆ, ಯಾಕಂದ್ರೆ ಪ್ರತಿಯೊಂದು ಗೇಮ್ಸ್ ನು ಕೂಡ ನಾವು ಪಿಸಿ ಅಲ್ಲಿ ಆಡ್ಬೇಕು ಅಂದ್ರೆ ತುಂಬಾ ತಲೆನೋವು ಅಂತಾನೆ ಹೇಳ್ಬೋದು, ಹೊರಗಡೆ ಹೋದಾಗ ನಾವು ಪಿಸಿ ನ ತಗೊಂಡು ಹೋಗೋದಿಕ್ಕಾಗೋದಿಲ್ಲ। ಸೊ ಈ ರೀತಿಯಾಗಿ ಒಂದು ಟ್ಯಾಬ್ ಇತ್ತು ಅಂದ್ರೆ ನಾವು ಎಲ್ಲಿ ಬೇಕಾದ್ರೂ ಕೂಡ ಈ ಒಂದು ಪಿಸಿ ಗೇಮ್ಸ್ ಆದ್ರೆ ಆಡ್ಬೋದು। ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ, ನಥಿಂಗ್ ಅವ್ರು ಬಂದ್ಬಿಟ್ಟು ಒಂದು ಬೀರ್ ಬಾಟಲ್ ನ ಅನೌನ್ಸ್ ಮಾಡಿದ್ರು, ಅದ್ರ ಮೇಲೆ 5.1 ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿದ್ರು, ಈ ಪೋಸ್ಟರ್ ಮೇಲ್ಗಡೆ ಒಂದು ಲಿಂಕ್ ನು ಕೂಡ ಕೊಟ್ಟಿದ್ರು, ಈ ಒಂದು ಲಿಂಕ್ ಓಪನ್ ಮಾಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಆ ಲಿಂಕ್ ಓಪನ್ ಮಾಡಿದ್ರೆ ನಮಗೆ ನಥಿಂಗ್ ಫೋನ್ ಒನ್, ನಥಿಂಗ್ ಇಯರ್ ಒನ್ ಇವಾದ್ರೆ ಕಾಣಿಸ್ತಾ ಇದ್ವು, ಆದ್ರೆ ಈ ಒಂದು ಬೀರ್ ಆದ್ರೆ ಕಾಣಿಸ್ತಾ ಇರಲಿಲ್ಲ। ಇವರು ಕೂಡ ಕೊನೆಗೆ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು। ಇನ್ನ ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ರೇಸರ್ ಇಂದ, ಸೊ ರೇಸರ್ ಕಂಪನಿಯವ್ರು ಏನ್ ಮಾಡಿದ್ರು ಅಂದ್ರೆ ನಾರ್ಮಲ್ ಆಗಿ ಒಂದು ಮೌಸ್ ಇರುತ್ತಲ್ಲ, ಇದನ್ನ ನಾರ್ಮಲ್ ಆಗಿನೂ ಕೂಡ ನಾವು ಮೌಸ್ ಆಗಿ ಯೂಸ್ ಮಾಡ್ಕೋಬಹುದು, ಆಮೇಲೆ ಇದನ್ನ ಟ್ರಿಮ್ಮರ್ ಆಗಿನೂ ಕೂಡ ಯೂಸ್ ಮಾಡ್ಕೋಬಹುದು, ಅಂದ್ರೆ ಕ್ಲೀನ್ ಶೇವ್ ಮಾಡೋದಕ್ಕೂ ಕೂಡ ಈ ಒಂದು ಮೌಸ್ ಆದ್ರೆ ಯೂಸ್ ಆಗುತ್ತೆ। ಈ ಒಂದು ಆಡ್ ನು ಕೂಡ ರಿಲೀಸ್ ಮಾಡಿದ್ರು, ಕೊನೆಗೆ ಇವರು ಕೂಡ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು। ಹಾಗೆ ಎಕ್ಸಿಗೋ ಈ ಒಂದು ಹೆಸರನ್ನ ಕೇಳೇ ಇರ್ತಾರೆ, ಇದು ಬಂದ್ಬಿಟ್ಟು ಒಂದು ಟ್ರಾವೆಲ್ ಆಪ್ ಅಂತಾನೆ ಹೇಳ್ಬೋದು, ಇವರು ಬೇರೆ ಲೆವೆಲ್, ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಕ್ರ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು। ಇವ್ರೇನ್ ಮಾಡಿದ್ದಾರೆ ಅಂದ್ರೆ ಎಕ್ಸಿಗೋ ಹೆಸರಲ್ಲಿ ಒಂದು ಬಡ್ಸ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಟೀಸ್ ಮಾಡಿದ್ರು। ಈ ಒಂದು ಬಡ್ಸ್ಗೆ ಎಷ್ಟು ಪವರ್ ಇರುತ್ತೆ ಅಂದ್ರೆ ಇವ್ರು ಯಾವ ಲೆವೆಲ್ ಅಲ್ಲಿ ಒಂದು ಎಲಿವೇಶನ್ ಕೊಟ್ಟಿದ್ದಾರೆ ಅಂದ್ರೆ ಈ ಒಂದು ಬಡ್ಸ್ ನಾವು ಕಿವಿಯಲ್ಲಿ ಇಟ್ಕೊಂಡಿದ್ದಾದ್ಮೇಲೆ ಇವಾಗ ಟ್ರೈನ್ ಅಲ್ಲಿ ಕುಂತಿರ್ತೀರಾ, ಕೈ ಏನಾದ್ರೂ ನೀವು ಹೊರಗಡೆ ಇಟ್ಟಿದ್ದೀರಾ ಅಂದ್ರೆ ಒಂದು ಕಂಬ ಬರ್ತಾ ಇದೆ, ಬೇಗ ಕೈನ ಒಳಗೆ ತಗೋ ಅಂತ ಹೇಳ್ಬಿಟ್ಟು ಹೇಳುತ್ತೆ। ಇವಾಗ ನೀವು ಯಾವ್ದಾದ್ರು ಒಂದು ಆಟೋ ಹತ್ರ ಹೋಗ್ಬಿಟ್ಟು ಇವಾಗ ನಾವು ಬಾರ್ಗೇನ್ ಮಾಡ್ತೀವಲ್ಲ, ಇವಾಗ ಯಾವ್ದಾದ್ರು ಒಂದು ಲೊಕೇಶನ್ ಹೇಳ್ಬಿಟ್ಟು ಎಷ್ಟಾಗುತ್ತಪ್ಪ ಅಲ್ಲಿಗೆ ಅಂದ್ರೆ ಅವ್ರು 50 ರೂಪಾಯಿ ಅಂತಾರೆ, ನಾವಾಗ ಇದು ನಮಗೆ 30 ರೂಪಾಯಿ ಆಗೋದು, ಅವ್ರು 20 ರೂಪಾಯಿ ಜಾಸ್ತಿ ತಗೊಂತಾ ಇದಾರೆ, ನೀನ್ 30 ರೂಪಾಯಿ ಕೇಳು ಅಂತ ಹೇಳ್ಬಿಟ್ಟು ಹೇಳುತ್ತೆ। ಹಾಗೆ ಬಂದ್ಬಿಟ್ಟು ಯಾರಾದ್ರೂ ಸಮೋಸಾ ಅಂತ ಹೋಗ್ತಾ ಇದ್ರೆ ಆ
ಇಬ್ರು ಅನೌನ್ಸ್ ಮಾಡಿದ್ರು, ಆಮೇಲೆ ಇವರು ಕೂಡ ಏಪ್ರಿಲ್ ಫುಲ್ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡಿದ್ರು. ಸೇಮ್ ಟು ಸೇಮ್ ನಥಿಂಗ್ ಅಂತಾನೆ ಹೇಳ್ಬೋದು. ಸೊ ಈ ರೀತಿಯಾಗಿ ಪ್ರತಿ ವರ್ಷನೂ ಕೂಡ ಎಲ್ಲಾ ಕಂಪ್ನಿಯವರು ಕೂಡ ಈ ರೀತಿಯಾಗಿ ಏಪ್ರಿಲ್ ಫುಲ್ ಮಾಡ್ತಾ ಇರ್ತಾರೆ. ಈ ವರ್ಷ ಒಂದು ಸ್ವಲ್ಪ ಜಾಸ್ತಿ ಆಗಿದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಟಾಕೋ ಬೆಲ್ ಇಂದ. ಟಾಕೋ ಬೆಲ್ ಈ ಒಂದು ಹೆಸರನ್ನ ತುಂಬಾ ಕಮ್ಮಿ ಜನ ಕೇಳಿರ್ತೀರಾ ನನಗೆ ಅನ್ನಿಸ್ತಂಗೆ. ನೀವೇನಾದ್ರೂ ಫುಡ್ ಲವರ್ಸ್ ತುಂಬಾ ಚೆನ್ನಾಗಿ ತಿಂತೀರಾ ಅಂದ್ರೆ 100% ನಿಮಗೆ ಈ ಒಂದು ಹೆಸರು ಆದ್ರೆ ಗೊತ್ತಿರುತ್ತೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಇವಾಗ ಟಾಕೋ ಬೆಲ್ಗೆ ಹೊಸ ಬ್ರಾಂಡ್ ಅಂಬಾಸಿಡರ್ ಆದ್ರೆ ಬಂದಿದ್ದಾರೆ ಹಾರ್ದಿಕ್ ಪಾಂಡೆ ಅವರು. ಇವಾಗ ಟಾಕೋ ಬೆಲ್ ಅವರು ಮೈಕ್ರೋಸಾಫ್ಟ್ ಕಂಪನಿ ಅವ್ರ ಜೊತೆ ಕೊಲಾಬರೇಟ್ ಆಗಿಬಿಟ್ಟು ಎಕ್ಸ್ಬಾಕ್ಸ್ ಎಸ್ ನ ಎಲ್ಲರಿಗೂ ಕೂಡ ಫ್ರೀ ಆಗಿ ಕೊಡ್ತಾ ಇದಾರೆ. ಅಂದ್ರೆ ಗಿವ್ ಅವೇ ಕೊಡ್ತಾ ಇದಾರೆ. ಈ ಒಂದು ಗಿವ್ ಅವೇ ಅನ್ನೋದು April 3rd April 30th ನಡೆಯುತ್ತೆ. ನೀವೇನ್ ಮಾಡ್ಬೇಕಾಗಿಲ್ಲ, 28 ಎಕ್ಸ್ಬಾಕ್ಸಸ್ ನ ಇವರು ಗಿವ್ ಅವೇ ಆದ್ರೆ ಕೊಡ್ತಾರೆ. ಅಂದ್ರೆ ಲಕ್ಕಿ ವಿನರ್ಸ್ ಗೆ ಕೊಡ್ತಾರೆ. ನೀವೇನ್ ಮಾಡ್ಬೇಕು ಅಂದ್ರೆ ಡೈಲಿ ಟಾಕೋ ಬೆಲ್ ಆದ್ರೆ ತಿನ್ಬೇಕಾಗುತ್ತೆ. ನೀವು ಡೈಲಿ ತಿಂದ್ರೆ ಸಾಕು, ನೀವು ಆಫ್ಲೈನ್ ಅಲ್ಲಾದ್ರೂ ತಿನ್ಬೋದು, ಇಲ್ಲಾಂದ್ರೆ ಆನ್ಲೈನ್ ಅಲ್ಲಾದ್ರೂ ತಿನ್ಬೋದು. ಅಂದ್ರೆ ಸ್ಟೋರಿಗೆ ಹೋಗ್ಬಿಟ್ಟೆ ತಿನ್ಬೇಕಂತೇನಿಲ್ಲ, ನೀವು ಮನೇಲಿ ತರಿಸ್ಕೊಂಡು ಕೂಡ ತಿನ್ಬೋದು. ಆ ತರ ನೀವೇನಾದ್ರೂ 28 ತಿಂದ್ರೆ ನಿಮಗೆ ಲಕ್ಕಿ ಡ್ರಾಗೆ ಅಂದ್ರೆ ಡೈಲಿ ಇವರು ಲಕ್ಕಿ ಡ್ರಾ ತೆಗಿತಾ ಇರ್ತಾರೆ. ಅದರಲ್ಲಿ ಒಬ್ಬರಿಗೆ ಈ ಒಂದು ಎಕ್ಸ್ಬಾಕ್ಸ್ ಎಸ್ ನ ಫ್ರೀ ಆಗಿ ಕೊಡ್ತಾರೆ. ನೀವೇನಾದ್ರೂ ಟ್ರೈ ಮಾಡೋದಾದ್ರೆ ಟ್ರೈ ಮಾಡಿ. ನೋಡ್ಕೊಂಡ್ರೆ ನಮಗೆ ಸೈಂಟಿಸ್ಟ್ ಅವರೆಲ್ಲ ಸೇರ್ಬಿಟ್ಟು ಒಂದು ಹೊಸ ಪ್ರಯೋಗ ಮಾಡಿದ್ದಾರೆ. ಈ ಪ್ರಯೋಗ ಮಾತ್ರ ಸೂಪರ್ ಡೂಪರ್ ಇದೆ ಅಂತಾನೆ ಹೇಳ್ಬೋದು. ಇವಾಗ ನಾರ್ಮಲ್ ಆಗಿ ನಿಮ್ಗೆಲ್ಲರಿಗೂ ಕೂಡ 3D ಪ್ರಿಂಟಿಂಗ್ ಗೊತ್ತಿರುತ್ತೆ. ಈ ಒಂದು 3D ಪ್ರಿಂಟಿಂಗ್ ಇವಾಗ ಎಷ್ಟು ಮಟ್ಟಿಗೆ ಅಡ್ವಾನ್ಸ್ ಆಗಿದೆ ಅಂದ್ರೆ ನಾವೇನ್ ಬೇಕಾದ್ರೂ ಕೂಡ ಪ್ರಿಂಟ್ ಮಾಡಬಹುದು. ಇವಾಗ ನಮ್ಮ ಹಾರ್ಟ್ ಪ್ರಿಂಟ್ ಮಾಡಬಹುದು, ಕಿಡ್ನಿ, ಲಿವರ್, ಸೊ ಈ ರೀತಿಯಾಗಿ ನಾವ್ ಏನ್ ಬೇಕಾದ್ರೂ ಕೂಡ ಈ ಒಂದು 3D ಪ್ರಿಂಟಿಂಗ್ ಇಂದ ಪ್ರಿಂಟ್ ಮಾಡಬಹುದು. ಇವಾಗ ಸೈಂಟಿಸ್ಟ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಹೊಸ ಮಿಷಿನ್ ನ ತಯಾರ್ ಮಾಡಿದ್ದಾರೆ. ಈ ಮಿಷಿನ್ ಏನ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ ಆಗಿ ನಮ್ಮ ಬಾಡಿ ಒಳಗಡೆ 3D ಪ್ರಿಂಟಿಂಗ್ ಆದ್ರೆ ಹಾಕುತ್ತೆ. ಅಂದ್ರೆ ಇವಾಗ ಹಾರ್ಟ್ ಮೇಲೆ ಏನಾದ್ರೂ ಒಂದು ಹೋಲ್ ಬಿತ್ತಿತ್ತು ಅಂದ್ರೆ ಅಲ್ಲಿ ಇದನ್ನ ಕವರ್ ಮಾಡುತ್ತೆ. ಸೊ ಈ ರೀತಿಯಾಗಿ ಇವಾಗ ಹಂದಿ ಕಿಡ್ನಿ ಇರುತ್ತಲ್ಲ ಅದ್ರ ಮೇಲೆ ಇದನ್ನ ಟೆಸ್ಟ್ ಮಾಡ್ತಾ ಇದಾರೆ. ಇದೇನಾದ್ರೂ ಸಕ್ಸಸ್ ಆಯ್ತು ಅಂದ್ರೆ ಅತಿ ಶೀಘ್ರದಲ್ಲಿ ನಾವು ಟ್ರಯಲ್ಸ್ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಾ ಇದಾರೆ. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು 3D ಪ್ರಿಂಟಿಂಗ್ ಅನ್ನೋದು ನಮಗೆ ತುಂಬಾ ಕಡೆ ಯೂಸ್ ಆಗುತ್ತೆ. ಇವಾಗ ಒಂದೆರಡು ಕಡೆ ಅಂತ ಹೇಳೋದಿಕ್ಕಾಗೋದಿಲ್ಲ, ಎಲ್ಲಾ ಕಡೆನೂ ಕೂಡ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಈ ಒಂದು ಮಿಷಿನ್ ಸಕ್ಸಸ್ ಆದ್ರೆ ತುಂಬಾ ಚೆನ್ನಾಗಿ ಯೂಸ್ ಆಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಟಾಪ್ ಟೆಲಿಕಾಂ ಆಪರೇಟರ್ಸ್ ಯಾರು January 31, 2023 ಅಲ್ಲಿವರೆಗೂ ಬಂದಿರೋ ಅನಾಲಿಟಿಕ್ಸ್ ಪ್ರಕಾರ ಒಂದು ರಿಪೋರ್ಟ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಈ ರಿಪೋರ್ಟ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲಿ ಯಾರು ಇರ್ತಾರೆ ಅಂತ ಹೇಳ್ಬಿಟ್ಟು ನೀವು ಅನ್ಕೊಂತಾ ಇದ್ರಾ ಗೆಸ್ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫಸ್ಟ್ ಪ್ಲೇಸ್ ಅಲ್ಲಿ ನೋಡ್ಕೊಂಡ್ರೆ ನಮಗೆ ಜಿಯೋ ಇದೆ 37.28%, ಸೆಕೆಂಡ್ ಪ್ಲೇಸ್ ಅಲ್ಲಿ ಏರ್ಟೆಲ್ 32.27%, ಥರ್ಡ್ ಪ್ಲೇಸ್ ಅಲ್ಲಿ ವೋಡಾಫೋನ್ ಐಡಿಯಾ 20.99%, ಫೋರ್ತ್ ಪ್ಲೇಸ್ ಅಲ್ಲಿ BSNL 9.21%, ಫಿಫ್ತ್ ಪ್ಲೇಸ್ ಅಲ್ಲಿ MTNL 0.24%. ಇವು ಬಂದ್ಬಿಟ್ಟು ಟಾಪ್ 5 ಟೆಲಿಕಾಂ ಆಪರೇಟರ್ಸ್ ನಮ್ಮ ಇಂಡಿಯಾದಲ್ಲಿ. ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಕಂಪನಿಯವರು ರೀಸೆಂಟ್ ಆಗಿ ಪ್ರಾಜೆಕ್ಟ್ ಅನ್ನ ಹೇಳ್ಬಿಟ್ಟು ಒಂದು ಹೊಸ ಪ್ರಾಜೆಕ್ಟ್ ನ ಸ್ಟಾರ್ಟ್ ಮಾಡಿದ್ರಲ್ಲ. ರೀಸೆಂಟ್ ಆಗಿ ನಿಮಗೆ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ, ಅದೇ ಟೆಕ್ ನ್ಯೂಸ್ ಅಲ್ಲೂ ಕೂಡ ಹೇಳಿದ್ದೆ. ಏನಂದ್ರೆ ಇವರೇನು ಹೊಸ ಮೊಬೈಲ್ಸ್ ನ ಲಾಂಚ್ ಮಾಡೋದಿಲ್ಲ, ನಾರ್ಜೋಲೆ ಒಂದು ಹೊಸ ಮೊಬೈಲ್ ನ ಲಾಂಚ್ ಮಾಡ್ತಾರೆ ಅಂತ. ಇವಾಗ ಇದು ಕನ್ಫರ್ಮ್ ಆಗ್ತಾ ಇದೆ. ಈ ಒಂದು ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ನೆಕ್ಸ್ಟ್ ಜನರೇಷನ್ ನಾರ್ಜೋ ಮೊಬೈಲ್ ನ ಲಾಂಚ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸ್ಪೆಸಿಫಿಕ್ ಆಗಿ ಡೇಟ್ ಆದ್ರೆ ಅನೌನ್ಸ್ ಆಗಿಲ್ಲ, ಈ ತಿಂಗಳಲ್ಲಿ ನಿಮಗೆ ಈ ಒಂದು ಮೊಬೈಲ್ ಆದ್ರೆ ಲಾಂಚ್ ಆಗುತ್ತೆ. ಈ ಒಂದು ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಕೆಳಗಡೆ ನಿಮಗೆ ಒಂದು ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಆದ್ರೆ ಕಾಣಿಸ್ತಾ ಇದೆ. ಮೇನ್ ಕ್ಯಾಮರಾ 64 MP, 33 W ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್, 90Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. ಫ್ರಂಟ್ ಕ್ಯಾಮರಾ ನಿಮಗೆ 16 MP ಇರುತ್ತೆ. ಹಾಗೆ ಬಂದ್ಬಿಟ್ಟು ಈ ಮೊಬೈಲ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ನಿಮಗೆ 3.5 mm ಆಡಿಯೋ ಜಾಕ್ ಕೂಡ ಇರುತ್ತೆ. ಇದೊಂದು ಸ್ಪೆಷಲ್ ಅಂತಾನೆ ಹೇಳ್ಬೋದು. ಇವಾಗ ಎಲ್ಲಾ ಕಂಪನಿಯವರು ಕೂಡ ಇದನ್ನ ತೆಗಿತಾ ಇದಾರೆ, ಈ ಮೊಬೈಲ್ ಅಲ್ಲಿ ಇದನ್ನ ಆಡ್ ಮಾಡ್ತಾ ಇದಾರೆ. ಸೊ ನೋಡೋಣಂತೆ ಈ ಒಂದು ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಫೋನ್ ಕಾಲ್ಸ್ ಇಂದ. ಫೋನ್ ಕಾಲ್ಸ್ ಇಲ್ಲ ಅಂದ್ರೆ ಜೀವನ ಇಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಕೊಳ್ಳೋವರೆಗೂ ಒಬ್ಬರಿಗೆ ಫೋನ್ ಮಾಡು ಕಟ್ ಮಾಡು, ಫೋನ್ ಮಾಡು ಕಟ್ ಮಾಡು. ಸೊ ಇದೇ ಜೀವನ ಆಗೋಗ್ಬಿಟ್ಟಿರುತ್ತೆ. ಒಂದ್ ದಿವಸನೂ ಕೂಡ ನಾವು ಒಬ್ಬರಿಗೆ ಫೋನ್ ಮಾಡಿಲ್ಲ ಅಂತ ಹೇಳೋದಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಯಾವ್ದೋ ಒಂದು ಟೈಮ್ ಅಲ್ಲಿ ಒಬ್ಬರಿಗಾದ್ರೂ ನಾವು ಫೋನ್ ಮಾಡಿರ್ತೀವಿ. ಆದ್ರೆ ಎಷ್ಟು ಜನಕ್ಕೆ ಗೊತ್ತು ಫಸ್ಟ್ ಫೋನ್ ಕಾಲ್ ನಾವು ಯಾವಾಗ ಮಾಡಿದ್ವಿ ಗೊತ್ತಾ? ಫಸ್ಟ್ ಫೋನ್ ಕಾಲ್ ಯಾರು ಮಾಡಿದ್ರು, ಯಾವಾಗ ಮಾಡಿದ್ರು ಅಂತ ನಿಮಗೆ ಏನಾದ್ರೂ ಐಡಿಯಾ ಇತ್ತು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಫಸ್ಟ್ ಫೋನ್ ಕಾಲ್ ನೋಡ್ಕೊಂಡ್ರೆ 1973 April 3rd ಫಸ್ಟ್ ಫೋನ್ ಕಾಲ್ ಆದ್ರೆ ಮಾಡಿದ್ರು. ಅದು ಕೂಡ ಮೋಟೋರೋಲಾ ಮಾರ್ಟಿನ್ ಕೂಪರ್ ಅವರು ಫಸ್ಟ್ ಫೋನ್ ಕಾಲ್ ಆದ್ರೆ ಮಾಡಿದ್ರು. ಅದು ಕೂಡ ನಿನ್ನೆ ಅಂದ್ರೆ April 3rd ಅಂದ್ರೆ ನಿನ್ನೆ ಅಲ್ಲ, ಅದು ಕೂಡ 1973 April 3rd ಫಸ್ಟ್ ಫೋನ್ ಕಾಲ್ ಆದ್ರೆ ಮಾಡಿದ್ರು. ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು. ಹೇಳ್ಬೇಕಂದ್ರೆ ಈ ಒಂದು ನ್ಯೂಸ್ ನ ನಿನ್ನೆ ಕವರ್ ಮಾಡ್ಬೇಕಿತ್ತು. ಸೊ ಎಡಿಟ್ ಮಾಡ್ಬೇಕಾದ್ರೆ ಈ ನ್ಯೂಸ್ ಎಲ್ಲ ಎಗ್ರೋ ಇತ್ತ ಏನೋ ನನಗೆ ಗೊತ್ತಾಗಿಲ್ಲ, ಯಾಕಂದ್ರೆ ಎಗ್ರೋ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತಿನ ಟೆಕ್ ನ್ಯೂಸ್ ಅಲ್ಲಿ ಆಡ್ ಮಾಡಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಂಡ್ರಾಯ್ಡ್ ಇಂದ. ಆಂಡ್ರಾಯ್ಡ್ ಅಲ್ಲಿ ನಿಯರ್ ಬೈ ಅಂತ ಹೇಳ್ಬಿಟ್ಟು ಒಂದು ಫೀಚರ್ ಇರುತ್ತೆ, ತುಂಬಾ ಫೇಮಸ್ ಅಂತಾನೆ ಹೇಳ್ಬೋದು. ಇವಾಗ ಈ ಒಂದು ಫೀಚರ್ನ ವಿಂಡೋಸ್ ಗೂ ಕೂಡ ಆಡ್ ಮಾಡಿದ್ದಾರೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಒಂದು ಆಪ್ನ ತಂದಿದ್ದಾರೆ. ಈ ಒಂದು ಆಪ್ನ ನಾವು ವಿಂಡೋಸ್ ಅಲ್ಲಿ ಇನ್ಸ್ಟಾಲ್ ಮಾಡ್ಕೊಂಡ್ರೆ ನೀವು ಇನ್ಮೇಲಿಂದ ಈಸಿಯಾಗಿ ನಿಮ್ ಫೋನ್ ಅಲ್ಲಿ ಏನ್ ಫೋಟೋಸ್ ವಿಡಿಯೋಸ್ ಆಗಿ ಬಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಇರುತ್ತಲ್ಲ ಅದನ್ನ ವೈರ್ಲೆಸ್ ಆಗಿ ಟ್ರಾನ್ಸ್ಫರ್ ಆದ್ರೆ ಮಾಡ್ಕೋಬಹುದು. ಯಾವ್ದೇ ರೀತಿ ಕೇಬಲ್ ಆದ್ರೆ ಬೇಕಾಗೋದಿಲ್ಲ, ಡೈರೆಕ್ಟ್ ಆಗಿ ನೀವು ಟ್ರಾನ್ಸ್ಫರ್ ಆದ್ರೆ ಮಾಡ್ಕೋಬಹುದು. ನಾವೇ ಬಂದ್ಬಿಟ್ಟು iOS ಯೂಸರ್ಸ್ಗೆ ಒಂದು ದೊಡ್ಡ ತಲೆನೋವು ಏನು ಅಂದ್ರೆ ಇವಾಗ ಏನಾದ್ರೂ ವಿಂಡೋಸ್ ಅಲ್ಲಿ ಯಾವ್ದಾದ್ರು
ಆದ್ರೆ ಮಾಡ್ಕೋಬಹುದು. ಒಂದ್ಸಲ ಚೆಕ್ ಮಾಡಿ 100% ಯೂಸ್ ಆಗುತ್ತೆ. ಟೆಸ್ಟ್ ನೋಡ್ಕೊಂಡ್ರೆ ಒಂದು ಹೊಸ ರಿಪೋರ್ಟ್ ಹೊರಗೆ ಬಂದಿದೆ. ಈ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ರೆ ನಾರ್ಮಲ್ ಆಗಿ ನಾವು ರಕ್ತದಾನ ಮಾಡ್ತಾ ಇರ್ತೀವಿ. ಈ ಒಂದು ರಿಪೋರ್ಟ್ ಅಲ್ಲಿ ಗೊತ್ತಾಗಿರೋದು ಏನು ಅಂದ್ರೆ, ಪ್ರತಿ 6 ತಿಂಗಳಿಗೆ ಒಂದ್ಸಲ ರಕ್ತದಾನ ಮಾಡಿದ್ರೆ ನಮ್ಮ ಬಾಡಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಅಂದ್ರೆ ನಮ್ಮ ಬಾಡಿ ಪುಷ್ ಮಾಡುತ್ತೆ ಇನ್ನೊಂದು ಸ್ವಲ್ಪ ಹೊಸ ಬ್ಲಡ್ ನ ತಯಾರು ಮಾಡು ಅಂತ ಹೇಳ್ಬಿಟ್ಟು. ಇದರಿಂದ ನಿಮ್ ಬಾಡಿನೂ ಕೂಡ ಚೆನ್ನಾಗಿರುತ್ತೆ. ಆದಷ್ಟು ರಕ್ತದಾನ ಮಾಡಿ ಅಂತ ಹೇಳ್ಬಿಟ್ಟು ಈ ಒಂದು ರಿಪೋರ್ಟ್ ಅಲ್ಲಿ ಆದ್ರೆ ಗೊತ್ತಾಗ್ತಾ ಇದೆ. ನನಗೆ ಕೇಳಿದ್ರು ಕೂಡ ನಾನು ನಿಮಗೆ ಅದೇ ಹೇಳ್ತೀನಿ, ತುಂಬಾ ಜನ ಏನಂದ್ರೆ ಸ್ಪೆಷಲ್ ಡೇಸ್ಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ. ನಮ್ ಹೀರೋ ಬರ್ತ್ಡೇ ದಿವಸ ರಕ್ತದಾನ ಮಾಡ್ತೀನಿ, ನನ್ ಬರ್ತ್ಡೇ ದಿವಸ ರಕ್ತದಾನ ಮಾಡ್ತೀನಿ, ಅದೆಲ್ಲ ಅಲ್ಲ. ನೀವ್ ಯಾವತ್ತು ರಕ್ತದಾನ ಮಾಡ್ತಿರಲ್ಲ ಅದೇ ಸ್ಪೆಷಲ್ ಡೇ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಪ್ರತಿದಿನ 12,000 ಜನ ಸತ್ತೋಗ್ತಾ ಇದಾರೆ, ಬ್ಲಡ್ ಸಿಗ್ತಾ ಇಲ್ಲ, ಅಂದ್ರೆ ಕ್ವಾಲಿಟಿ ಬ್ಲಡ್ ಸಿಗ್ತಾ ಇಲ್ಲ. ಅದಕ್ಕೋಸ್ಕರ ಪ್ರತಿದಿನ 12,000 ಜನ ಸತ್ತೋಗ್ತಾರೆ. ನೀವು ಪ್ರತಿ 6 ತಿಂಗಳಿಗೆ ಒಂದ್ಸಲ ನೀವು ನಿಮ್ ಫ್ರೆಂಡ್ಸ್ ಹಂಗ್ ಹೊರಗೆ ಹೋಗ್ಬಿಟ್ಟು ನೀವೆಲ್ಲರೂ ಕೂಡ ಬ್ಲಡ್ ಕೊಟ್ರೆ ತುಂಬಾ ಜನಕ್ಕೆ ಅದು ಯೂಸ್ ಆಗುತ್ತೆ. ಅಂದ್ರೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಬ್ಲಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಆಕ್ಸಿಡೆಂಟ್ಸ್ ಆದಾಗ ಕರೆಕ್ಟ್ ಟೈಮಿಗೆ ಬ್ಲಡ್ ಆದ್ರೆ ಸಿಗೋದಿಲ್ಲ, ಅವಾಗ ತುಂಬಾ ಜನ ಸತ್ತೋಗ್ಬಿಡ್ತಾರೆ. ನೀವು ಕೂಡ ಬ್ಲಡ್ ಡೊನೇಟ್ ಮಾಡ್ತಾ ಇದ್ರೆ ತುಂಬಾ ಜನಕ್ಕೆ ಆ ಒಂದು ಬ್ಲಡ್ ಯೂಸ್ ಆಗುತ್ತೆ. ಆದಷ್ಟು ನೆಕ್ಸ್ಟ್ ಟೈಮ್ ಇಂದ ಆದ್ರೂ ಬ್ಲಡ್ ಡೊನೇಟ್ ಮಾಡೋದಕ್ಕೆ ಟ್ರೈ ಮಾಡಿ. ಇಷ್ಟೇ ಗೈಸ್ ಇವತ್ತು ನಿಮಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್. ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.